नमस्कार फ्रेंड्स वेलकम बैक टू माय चैनल. ಫ್ರೆಂಡ್ಸ್ ಇದುವರೆಗೂ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ಸುಮಾರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ಡೈಲಿ ಬಟ್ ಅದರ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋದಲ್ಲಿ ನಿಮಗೆ ಒಂದು ಫೈವ್ ತೌಸಂಡ್ ರುಪೀಸ್ ಸಿಗುತ್ತೆ ಡೆಲಿವರಿ ಆದಮೇಲೆ ಅಂತ ಹೇಳಿದ್ದೆ ಸೊ ಅದ್ರ ರಿಲೇಟೆಡ್ ಇವಾಗ ನಾವು ಇವತ್ತು ಮಾತಾಡೋಣ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಯಾವ್ಯಾವ ರೀತಿ ನೀವು ಡೆಲಿವರಿ ಆದಮೇಲೆ ನೀವು ನಿಮ್ಮ ಹಣವನ್ನು ಪಡಿಬೋದು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಸಿಗುತ್ತೆ ಸರ್ಕಾರದಿಂದ ಮತ್ತು ಯಾವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲೆಲ್ಲಿ ಸಬ್ಮಿಟ್ ಮಾಡಬೇಕು ಅದನ್ನೆಲ್ಲ ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಅಕಸ್ಮಾತ್ ಇವು ನನ್ನ ಚಾನಲಲ್ಲಿ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ವೀಡಿಯೋಸ್ ನೋಡೋದಕ್ಕಾಗಿ ಯಾವಾಗ ಯಾವಾಗ ನಾನು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈಗಾಗಲೇ ಸರ್ಕಾರ ಸುಮಾರು ಯೋಜನೆಗಳನ್ನು ತರ್ತಾ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಮೊದಲು ಮಾತು ಆಗಿರ್ಬೋದು ಮಡಿಲು ಕಾರ್ಯಕ್ರಮ ಆಗಿರ್ಬೋದು ಅದಲ್ಲದೆ ಜನನಿ ಸುರಕ್ಷಾ ಯೋಜನೆ ಅಂತೂ ಕೂಡ ಬಂದಿದೆ ಸೊ ಅದರಲ್ಲಿ ಇವತ್ತು ನಾವು ಮಾತಾಡೋಣ ಜನನಿ ಸುರಕ್ಷಾ ಯೋಜನೆ ಬಗ್ಗೆ ಸೊ ಇದನ್ನು ಹೇಗೆ ನೀವು ಅಪ್ಲೈ ಮಾಡ್ಬೋದು ಯಾರಿಗೆ ಎಷ್ಟು ದುಡ್ಡು ಸಿಗುತ್ತೆ ಸರ್ಕಾರದಿಂದ ಪ್ರತಿಯೊಂದು ಮಾಹಿತಿ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲೆಲ್ಲಿ ಸಬ್ಮಿಟ್ ಮಾಡಬೇಕು ಪ್ರತಿಯೊಂದು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ತಿಳ್ಕೊಳ್ಳೋಣ ಇದಕ್ಕೆ ಅಪ್ಲೈ ಮಾಡ್ಬೋದು ಈ ಯೋಜನೆಗೆ ಅಂತ ಹೇಳಿ ಒಂದು ಬಿ ಪಿ ಎಲ್ ಕುಟುಂಬದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕುಟುಂಬದ ಗರ್ಭಿಣಿಯರಾಗಿರಬೇಕು ಎರಡನೇದು ಇದರಲ್ಲಿ ಹತ್ತೊಂಬತ್ತು ವಯಸ್ಸಾಗಿರಬೇಕು ಮಿನಿಮಮ್ ನಿಮಗೆ ಅಂದರೆ ನೀವು ಗರ್ಭಿಣಿ ಅಂತ ಗೊತ್ತಾದಾಗ ನಿಮಗೆ ಹತ್ತೊಂಬತ್ತು ವಯಸ್ಸು ಕಂಪ್ಲೀಟ್ ಆಗಿರಬೇಕು ಇನ್ನು ಮೂರನೇದಾಗಿ ಇದರಲ್ಲಿ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡುವಾಗ ಎರಡು ಮಕ್ಕಳಿಗೆ ಮಾತ್ರ ಅಪ್ಲೈ ಮಾಡ್ಬೋದು ಮೂರನೇ ಮಗುವಿಗೆ ಅಪ್ಲೈ ಮಾಡೋ ಹಾಗಿಲ್ಲ ಇನ್ನು ಇದಲ್ದಾನೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ ಅದಿಲ್ದಾನೆ ನಿಮ್ಮದು ಕುಟುಂಬದ ವಾರ್ಷಿಕ ಆದಾಯ ಅಂದರೆ ನಿಮ್ಮದು ವರ್ಷದ ಆದಾಯ ಅಂತಿರುತ್ತೆ ನೋಡಿ ಸೊ ಅದರ ಒಂದು ವಾರ್ಷಿಕ ಆದಾಯ ಎಷ್ಟಿರಬೇಕಂದ್ರೆ ಹದಿನೇಳು ಸಾವಿರಕ್ಕಿಂತ ಕಡಿಮೆ ಆಗಿರಬೇಕು ಇನ್ನು ಈ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಫಸ್ಟಿಗೆ ಇಲ್ಲಿ ಆರೋಗ್ಯ ಸಂಸ್ಥೆಯಲ್ಲಿ ನಡೆಯುವಂಥ ಮೊದಲ ಎರಡು ಹೆರಿಗೆಗೆ ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ನೀವೇನಾದರೂ ಆದರೆ ಸೊ ಪ್ರತಿ ಪ್ರಕರಣಕ್ಕೆ ಪ್ರತಿ ಪ್ರಕರಣ ಅಂತಂದರೆ ಒಂದೇದು ಎರಡನೇದು ಹೆರಿಗೆಗೆ ಅಂತ ಹೇಳ್ತಾ ಇರೋದು ಇಲ್ಲಿ ಫಸ್ಟ್ ಹೆರಿಗೆಗೆ ಹದಿನೈದುನೂರು ರೂಪಾಯಿ ಎರಡನೇ ಹೆರಿಗೆ ಕೂಡ ನಿಮ್ಮದಾದರೂ ಕೂಡ ಮತ್ತು ನೀವು ಅಪ್ಲೈ ಮಾಡ್ಬೋದು ಅಲ್ಲಿ ಕೂಡ ನೀವು ನೂರು ರೂಪಾಯಿನ ಪಡಿಬೋದು ಅಂದರೆ ಇಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ನೀವೇನಾದರೂ ಡೆಲಿವರಿ ಮಾಡಿಸ್ಕೊಂಡ್ರೆ ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಯಾವಾಗ ನೀವು ಡೆಲಿವರಿ ಮಾಡಿಸ್ಕೊಂಡ ತಕ್ಷಣವೇ ಓಕೆ ಸೊ ಖಾಸಗಿ ಆಸ್ಪತ್ರೆಯಲ್ಲಿ ನಿಮ್ಮದು ಸೀಸೇರಿಯನ್ ಆದರೆ ಅಲ್ಲಿ ನಿಮಗೆ ಎರಡು ಮಕ್ಕಳಿಗೂ ಒಂದೊಂದು ಮಗುವಿಗೆ ಹದಿನೈದು ನೂರು ರೂಪಾಯಿ ಪ್ರಕಾರ ಎರಡು ಮಗುವಿನ ಹೆರಿಗೆಗೆ ಹದಿನೈದು ನೂರು ನಿಮಗೆ ಈ ರೀತಿ ದುಡ್ಡು ಬರುತ್ತೆ ಟೋಟಲ್ ತ್ರೀ ತೌಸಂಡ್ ರುಪೀಸ್ ನಿಮಗೆ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ನೀವು ಏನು ಮಾಡಬೇಕಂತಂದರೆ ನಿಮ್ಮ ಇರುವಂತಹ ಮನೆ ಯಾವ ಏರಿಯಾದಲ್ಲಿ ಬರ್ತಾ ಇದೆ ಆ ಏರಿಯಾದಲ್ಲಿರುವಂತಹ ವಾರ್ಡ್ ನಂಬರ್ಗೆ ಸಂಬಂಧಪಟ್ಟಂಥ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಆಶಾ ಮತ್ತು ಎನಮ್ ಅಂತ ಇರ್ತಾರೆ ಸೊ ನೀವು ಅಂಗನವಾಡಿ ಟೀಚರ್ ಹತ್ರ ಮಾತಾಡಿದರೆ ಅವರು ನಿಮಗೆ ಹೇಳ್ತಾರೆ ಯಾರಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ನೀವು ನಿಮ್ಮ ಹೆಸರನ್ನು ಬರೆಸ್ಬೇಕಾಗುತ್ತೆ ಅವ್ರ ಹತ್ರ ಬರೆಸಿದ ಮೇಲೇ ನಿಮಗೆ ನಂತರ ಈ ಯೋಜನೆಯಲ್ಲಿ ನೀವು ಒಂದು ಏನು ಬೆನಿಫಿಟ್ನ ತೊಗೋಬೋದು ಇನ್ನು ಅವ್ರ ಹತ್ರ ನೀವು ಹೆಸರು ಬರೆಸಿದ ಮೇಲೆ ಅವ್ರ ಕಡೆಯಿಂದನೇ ನೀವು ಕಡೆ ಪಕ್ಷ ಅಂತಂದರೆ ಮೂರು ಬಾರಿ ಆದರೂ ಚೆಕಪ್ ಮಾಡಿಸ್ಕೊಂಡಿರಬೇಕು ಮತ್ತು ನಿಮಗೆ ಹೆರಿಗೆ ಮೊದಲ ಎರಡು ಬಾರಿ ಧನರ್ವಾಯು ಲಸಿಕೆ ಅಂತ ಹಾಕ್ತಾರಲ್ವ ಸೊ ಆ ಲಸಿಕೆನ ನೀವು ಅವರಿಂದ ಪಡ್ಕೊಂಡಿರಬೇಕು ಮತ್ತು ಕಬ್ಬಿಣಾಂಶದ ಮಾತ್ರೆಗಳನ್ನು ಕೂಡ ಕೊಡ್ತಾರೆ ಸೊ ಅವನ್ನು ನೀವು ತೊಗೊಂಡಿರಬೇಕು ಸೊ ಅವ್ರ ಹತ್ರ ಒಂದು ಲೀಸ್ಟ್ ಇರುತ್ತೆ ಆ ಲೀಸ್ಟಲ್ಲಿ ಇದನ್ನೆಲ್ಲ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಸೊ ಆ ರೀತಿ ಇರಬೇಕು ಸೊ ಇದಿಷ್ಟು ಇದ್ದರೆ ನಿಮಗೆ ಜನನಿ ಸುರಕ್ಷಾ ಯೋಜನೆ ಎಲ್ಲ ಬೆನಿಫಿಟ್ಗಳು ಸಿಗುತ್ತೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂತಂದರೆ ಯಾವಾಗ ನೀವು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ನೀವು ಹತ್ತಿರದಂಥ ವಾರ್ಡ್ನಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಖಂಡಿತ ಒಂದು ಸಾರಿ ಭೇಟಿ ಕೊಟ್ಟು ನಾನು ಹೇಳಿರುವಂತೆಯೇ ಒಂದು ಸಾರಿ ಎಲ್ಲ ನೀವು ಅಪ್ಲಿಕೇಶನ್ನ ಫಿಲಪ್ ಮಾಡಿಬಿಟ್ಟು ಕೊಟ್ಟು ಬನ್ನಿ ಒಂದು ಕಾರ್ಡ್ ಕೂಡ ಕೊಡ್ತಾರೋರು ನಿಮಗೆ ಆ ಕಾರ್ಡನ್ನು ಇಟ್ಕೊಂಡು ನೀವು ಪ್ರತಿ ಬಾರಿ ನೀವು ಚೆಕಪ್ಗೆ ಹೋಗಬೇಕಾಗುತ್ತೆ ಮತ್ತು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಏನೇ ಕೇಳೋದಿದ್ರು ಎನಿ ಟೈಮ್ ನನಗೆ ಕಮೆಂಟ್ ಮಾಡಿ ಕೇಳಿ ನಾನು ಎಲ್ಲರೂ ಉತ್ತರಿಸ್ತೀನಿ ನಿಮಗೂ ಕೂಡ ಉತ್ತರಿಸ್ತೇನೆ ಇನ್ನು ವಿಡಿಯೋ ಸ್ವಲ್ಪ ಇಷ್ಟದಲ್ಲಿ ವೀಡಿಯೋಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸಬ್ರ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇದೇ ರೀತಿ ಹೊಸ ವೀಡಿಯೋಸ್ಗಾಗಿ ಮುಂದಿನ ನೋಡೋದಿಲ್ಲ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ